ಬರೀ ಸ್ವೀವೇಜ್ ಇದ್ದಿದ್ದು. ಆಮೇಲೆ 2010 ಸ್ಟಾರ್ಟ್ ಮಾಡಿ ಡೆವಲಪ್ ಮಾಡಿ ಸುಮಾರು ಒಂದು 23-24 ಕೋಟಿ ಖರ್ಚಾಗಿದೆ ಓವರ್ ದ ಇಯರ್ಸ್. ಈಗಾಗಲೇ 2000 ಗಿಡ ಮರ ನೆಟ್ಟಿದ್ದೀವಿ ಈ ಕಡೆ. ಇದರ ಕೆರೆ ಜಾಗದಲ್ಲೇ ಪಾರ್ಕ್ ಆಗಿದೆ. ವೀಡ್ ತೆಗಿತಾ ಇರ್ತಾರೆ ಸರ್, ಇದೆಲ್ಲ ತೆಗೆದಿರೋದೆ. ಆಮೇಲೆ ವಾಟರ್ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಅಂತೇಳಿ ಈಗ ಒಂದು STP ಸ್ಯಾಂಕ್ಷನ್ ಆಗಿದೆ. ಇಲ್ಲೇ ಸೀವೇಜ್ ಸ್ವಲ್ಪ ಎಂಟ್ರಿ ಇದೆ ಕೆರೆಗೆ. ಆ ಸೀವೇಜ್ ಟ್ರೀಟ್ ಮಾಡೋಕ್ಕೆ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ಯಾಂಕ್ಷನ್ ಆಗಿದೆ. ಸ್ವಲ್ಪ ಕಾಲುವೆಯಲ್ಲಿ ಸೀವೇಜ್ ನೇರವಾಗಿ ಬರ್ತಾ ಇದೆ. ಇದು ಕೆರೆಗೆ ಏನು ಮಾಡ್ತಾರೆ ಇವರು, ವೆಟ್ ಲ್ಯಾಂಡ್ ಅಂತ ಮಾಡ್ತಾರೆ ಅಪ್ಲಿಕೇಶನ್ ಆಗಿ, ಆಮೇಲೆ ಕೆರೆಗೆ ಎಂಟ್ರಿ ಆಗಬೇಕು. ಇದರದ್ದು ವೆಟ್ ಲ್ಯಾಂಡ್ ಹಾಳಾಗಿತ್ತು, ಒಂದು 5 ಕೋಟಿ ಹಾಕ್ಬಿಟ್ಟು ಈ ಕಡೆ ವೆಟ್ ಲ್ಯಾಂಡ್ ರಿಪೇರಿ ನಡೀತಾ ಇದೆ. ಇರೋದ್ರಲ್ಲಿ ಬ್ಯೂಟಿಫುಲ್ ಆಗಿದೆ. ಇದು ಮಾನ್ಯತೆ ಸರ್ ನಿಮಗೆ ಲೊಕೇಶನ್ ಬೇಕಾಗಬೇಕಂದ್ರೆ ಇದೆ. ಇವೆಲ್ಲ ಕನಸ ಆ ಬಿಲ್ಡಿಂಗ್ಸ್ ಎಲ್ಲ ಮಾನ್ಯತೆ ಆಗಿದೆ. ಜಸ್ಟ್ ಮಾನ್ಯತೆ ಬ್ಯಾಕ್ ಗೇಟ್ ಕೆರೆದು ಏರಿ ಅಲ್ಲಿ ಬರುತ್ತೆ ಆ ಕಡೆ ನೋಡೋದು. ಏರಿ ಕೆಳಗಿನ ಜಾಗನೂ ಎಲ್ಲ ಅವರೇ ಮಾನ್ಯತೆ ಸರ್. ಚೆನ್ನಾಗಿದೆ. ಲಾರಿ ಲಾರಿ ಅಲ್ಲಿ ಹೋಗಿ.